ಆಕಾಶವಾಣಿ ಮಂಗಳೂರು ಯುವವಾಣಿ ಯುವ ಕೆಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೆಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕ್ಯಾಂಪಸ್ನಲ್ಲಿ ಆಕಾಶವಾಣಿ ವಿನೂತನ ಸರಣಿ ವಿದ್ಯಾರ್ಥಿಗಳನ್ನು ಅವರ ಕಾಲೇಜಿನಲ್ಲಿಯೇ ಆವರಣದಲ್ಲಿಯೇ ತರಗತಿಯಲ್ಲಿಯೇ ಭೇಟಿಯಾಗುವ ಮಾತನಾಡಿಸುವ ವಿನೂತನ ಸರಣಿ ಕೇಳಿ ಕ್ಯಾಂಪಸ್ನಲ್ಲಿ ಆಕಾಶವಾಣಿ ಇಂದಿನ ವಿಷಯ ತಂತ್ರಜ್ಞಾನದ ಪರ್ವಕಾಲದಲ್ಲಿರುವ ನಮಗೆ ಮೊಬೈಲ್ ಬಳಕೆಯು ಅತ್ಯವಶ್ಯಕವಾದ ಸಾಧನ ಪ್ರಪಂಚದಲ್ಲಿನ ಸುದ್ದಿ ಸಮಾಚಾರಗಳನ್ನು ಕ್ಷಣ ಮಾತ್ರದಲ್ಲಿ ಕಣ್ಣ ಮುಂದಿರಿಸುವ ಮೊಬೈಲ್ ನಾವು ಬಳಸಿಕೊಂಡಂತೆ ಸಕಾರಾತ್ಮಕ ಮತ್ತು ನಕಾರಾತ್ಮಕವಾಗಬಲ್ಲದು ವಿದ್ಯಾರ್ಥಿಗಳ ಜೀವನದ ಅಮೂಲ್ಯವಾದ ಸಮಯದಲ್ಲಿ ಮೊಬೈಲ್ ಬಳಕೆ ಹೇಗಿರಬೇಕು ಎಷ್ಟರ ಮಟ್ಟಿಗೆ ಇರಬೇಕು ಮೊಬೈಲ್ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಮಿತಿ ಮೀರಿದ ಬಳಕೆಯು ವಿದ್ಯಾರ್ಥಿಗಳ ಮತ್ತು ಯುವ ಜನಾಂಗದ ಮೇಲೆ ಹೇಗೆ ಪ್ರಭಾವ ಬೀರಿದೆ ಎಂಬಿತ್ಯಾದಿ ವಿಷಯಗಳ ಕುರಿತು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಭಾಗವಹಿಸುವ ವಿದ್ಯಾರ್ಥಿಗಳು ಪ್ರದೀಪ್ ಗುರುರಾಜ್ ಶಿವಪ್ರಸಾದ್ ಹಾಗೂ ಸ್ನೇಹ ಕೇಳಿ ಕ್ಯಾಂಪಸ್ನಲ್ಲಿ ಆಕಾಶವಾಣಿ ಇಂದಿನ ಯುವಜನಾಂಗದ ಬಗ್ಗೆ ಮಾತನಾಡುವಾಗ ಎಲ್ಲರೂ ಹೇಳೋ ಒಂದು ವಿಚಾರ ಇಂದಿನ ಮಕ್ಕಳಿಗೆ ಯಾವುದ್ರಲ್ಲಿ ಆಸಕ್ತಿ ಇಲ್ಲ ಓದಿನಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾರೆ ಗುರು ಹಿರಿಯರ ಬಗ್ಗೆ ಗೌರವ ಇಲ್ಲ ಚೆನ್ನಾಗಿ ಓದ್ತಾ ಇಲ್ಲ ಹಾಳಾಗಿದ್ದಾರೆ ಇದಕ್ಕೆಲ್ಲದಕ್ಕೂ ಕಾರಣ ಮೊಬೈಲ್ ಅಂತ ನೀವೆಲ್ಲ ಮೊಬೈಲ್ ಫೋನ್ ಬಂದ ಕಾಲದಲ್ಲಿ ಹುಟ್ಟಿ ಬೆಳೆದಂಥ ಒಂದು ಪೀಳಿಗೆಯವರು ನಿಮಗೆ ಮೊಬೈಲ್ ಇಷ್ಟು ಹಾನಿಕರವಾಗಿ ಕಂಡಿದ್ಯಾ ನಿಜವಾಗಿ ನಿಮ್ಮ ಹಿರಿಯರು ಹೇಳುವ ಸಮಾಜದಲ್ಲಿ ಎಲ್ಲ ಕಡೆ ಕೇಳಿ ಬರುವಂಥ ಈ ಮಾತು ಸತ್ಯವ ನಿಜವಾಗಿ ಮೊಬೈಲ್ ಇಷ್ಟು ಹಾನಿ ಮಾಡಿದ್ಯಾ ನೀವು ಮೊಬೈಲ್ ಉಪಯೋಗಿಸೋರು ನಿಮಗೆ ಈ ಮೊಬೈಲ್ ಅದರಲ್ಲೂ ಮುಖ್ಯವಾಗಿ ಮೊಬೈಲ್ ಫೋನ್ ಇರುವಂತಹ ಸೋಷಿಯಲ್ ಮೀಡಿಯಾ ಇದು ನಿಮ್ಮ ಮೇಲೆ ಇಷ್ಟು ಪರಿಣಾಮ ಬೀರಿದೆಯಾ ವಿದ್ಯಾರ್ಥಿಗಳು ಯುವಜನರು ಮತ್ತು ವಿಸ್ತೃತವಾಗಿ ಸಮಾಜ ಇದಿಷ್ಟು ಇಷ್ಟು ಹಾಳದು ಹಾಳದ್ ಹೌದಾದ್ರೆ ಮೊಬೈಲ್ನಿಂದ ಅನ್ನುವಂತಹ ಅಭಿಪ್ರಾಯ ನಿಮ್ದ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಎಷ್ಟೆಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಕೊಂಡಿದಿರಿ ದಿನಕ್ಕೆ ಎಷ್ಟು ಸಮಯ ನೀವು ಈ ಮೆಸೇಜಿಂಗ್ ಮೆಸೇಜ್ ನೋಡುದು ರೀಲ್ಸ್ ನೋಡುದು ಯೂಟ್ಯೂಬ್ ನೋಡುದು ಇದರಲ್ಲಿ ಎಷ್ಟು ತೊಡಗಿಸಿಕೊಂಡಿದಿರಿ ತಿಂಗಳಿಗೆ ಇದರ ಡಾಟಾಕೋಸ್ಕರ ಎಷ್ಟು ಹಣ ಹಾಕ್ತೀರಿ ನಿಜವಾಗಿ ನಿಮ್ಗೆ ಇದು ಸಮಸ್ಯೆ ಆಗಿದೆಯಾ ಅಥವಾ ಸಮಸ್ಯೆ ಅಲ್ಲ ನಿಮ್ಗೆ ಸಮಸ್ಯೆ ಅಲ್ಲ ಅನ್ನೋ ಅಭಿಪ್ರಾಯ ನಿಮ್ದಿದೆಯಾ ಹೇಳಿ ಸರ್ ಹಾಂ ಸರ್ ನನ್ನ ಹೆಸರು ಪ್ರದೀಪ್ ಅಂತ ಸರ್ ನಾನು ಪ್ರಥಮ ಬಿ ಎಲ್ಲಿ ಓದ್ತಿದ್ದೇನೆ ಸರ್ ಮೊಬೈಲು ತುಂಬ ಕೆಟ್ಟದ್ದು ಕೂಡ ಹೌದು ತುಂಬ ಒಳ್ಳೇದು ಕೂಡ ಹೌದು ಸರ್ ಅದನ್ನು ನಾವು ಹೇಗೆ ಯೂಸ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಈಗ ಮೊದಲಿಗೆ ನಾವು ನೋಡೋದಾದ್ರೆ ಒಂದು ಸ್ಟೋರಿ ಇದೆ ಸರ್ ಅಂದರೆ ಈ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ಮೊದಲಿಗೆ ಸಮಾಧಾನ ಮಾಡ್ಲಿಕ್ಕೆ ಅಂತ ಈ ಪೋಷಕರು ಈ ಮೊಬೈಲನ್ನು ಕೊಡ್ತಾರೆ ಅದು ದಿನ ಹೋದಾಗೆ ಅವರು ಪ್ರೌಢಾವಸ್ಥೆಗೆ ಬಂದಾಗ ಬೇರೆ ಬೇರೆ ವಿಚಾರಗಳಲ್ಲಿ ಬಳಸೋದ್ರಿಂದ ಅವ್ರ ಕೈಯಿಂದ ಮೊಬೈಲನ್ನು ವಾಪಸ್ ಕಿತ್ಕೊಳ್ಳುವಾಗ ಬೇರೆ ಬೇರೆ ರೀತಿಯ ತೊಂದರೆಗಳನ್ನು ಅವರು ಪೋಷಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಎದುರಿಸಬೇಕಾಗ್ತದೆ ಸರ್ ಅದರಿಂದ ನಾವು ಹೇಗೆ ಯೂಸ್ ಮಾಡ್ತೇವೆ ಅಂದರೆ ಸರ್ ಈಗ ಮೊದಲಿಗೆ ನಮ್ಮ ಈ ಕಾಲೇಜಿಗೆ ಬರೋಕ್ಕಿಂತ ಮುಂಚೆ ತುಂಬ ಯೂಸ್ ಮಾಡ್ತಿದ್ದೀವಿ ಸರ್ ನಾವು ಸಹ ಆದರೆ ಇಲ್ಲಿ ಬಂದ ಮೇಲೆ ನಮ್ಮ ಸೀನಿಯರ್ಸ್ ಆಗಿರ್ಬೋದು ಅಥವಾ ನಮ್ಮ ಕಾಲೇಜಿನ ಉಪನ್ಯಾಸಕರಾಗಿರ್ಬೋದು ತುಂಬ ಒಳ್ಳೆಯ ಮಾರ್ಗದರ್ಶನ ಕೊಡ್ತಾರೆ ಸರ ಅದ್ರ ಮೇಲೆ ಈಗ ನಾವು ಈಗ ಇಲ್ಲಿ ಬಂದ ಮೇಲೆ ನಾವು ಒಂದು ಲಿಮಿಟನ್ನು ಇಟ್ಕೊಂಡಿದ್ದೇವೆ ಸರ್ ಅಂದರೆ ಈಗ ಬೆಳಗ್ಗೆ ಒಂದು ಟೈಮಲ್ಲಿ ನೋಡಿದರೆ ಆಮೇಲೆ ಮಧ್ಯಾಹ್ನ ಒಂದು ಊಟ ಊಟ ಟೈಮ್ ಟೈಮಲ್ಲಿ ನೋಡಿದರೆ ಆಮೇಲೆ ನೈಟ್ ನಮ್ದೆಲ್ಲ ವರ್ಕ್ ಮತ್ತು ನಮ್ದೆಲ್ಲ ಆಟ ಎಲ್ಲ ಆದಮೇಲೆ ನೋಡ್ತೀವಿ ಸರ್ ನಾವು ಬಳಸೋದು ಹೇಗೆ ಬಳಸ್ತೇವೆ ಅದರಿಂದ ನಮಗೆ ಪ್ರಯೋಜನ ಬರೋದನ್ನು ನೋಡ್ಬೋದು ಸರ್ ಈಗ ನಾವು ಬಳಸೋದ್ರಿಂದ ಕೆಟ್ಟದ್ದು ಕೂಡ ಆಗ್ಬೋದು ಸರ್ ಅದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಯೂಸ್ ಮಾಡಿದರೆ ಈಗಿನ ಈ ಪ್ರಸ್ತುತದಲ್ಲಿ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಅಂತ ಹೇಳ್ಬೋದು ಸರ್ ಇದನ್ನು ಬಳಸೋದ್ರ ಬಗ್ಗೆ ನಿಮಗೆ ನಿಮ್ಮ ಅಧ್ಯಾಪಕರು ಮನೆಯಲ್ಲಿ ನಿಮಗೆ ಬುದ್ಧಿ ಸಮಯ ಅದರಲ್ಲಿ ಸುಮ್ಮನೆ ಅದಕ್ಕೆ ದಂಡ ಹಾಕುದು ಅಂತ ಹೇಳೋದಿಲ್ಲ ಇರ್ತದ ಇಲ್ಲ ಸರ್ ಸದ್ಯಕ್ಕೆ ಈಗ ನಂಗೆ ತರ ಪರಿಸ್ಥಿತಿ ಬಂದಿಲ್ಲ ಯಾಕಂದ್ರೆ ನಾನು ಅದನ್ನು ಯೂಸ್ ಮಾಡೋದು ಲಿಮಿಟ್ ಅಲ್ಲಿ ಇಟ್ಕೊಂಡಿದ್ದೇನೆ ಸರ್ ಮನೆಯಲ್ಲಿ ಒಂದೊಂದು ಟೈಮಲ್ಲಿ ಈಗ ನೈಟ್ ಅಲ್ಲಿ ಸ್ವಲ್ಪ ನಮಗೆ ರೆಸ್ಟ್ ಫ್ರೀ ಸಿಗುತ್ತೆ ಹೆಚ್ಚು ಟೈಮ್ ನೈಟ್ ಅಲ್ಲಿ ಇರುವಾಗ ಸ್ವಲ್ಪ ಜೋರ್ ಮಾಡ್ತಾರೆ ಮತ್ತೆ ಕಾಲೇಜಲ್ಲಿ ಎಲ್ಲರೂ ಕೆಲಸ ಈಗ ಮೊನ್ನೆ ಮೊನ್ನೆ ಸ್ವಲ್ಪ ಇದಾಗಿದೆ ಸರ್ ಅಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಅನ್ನು ಮಾಡಿದ್ದಾರೆ ಅಂದ್ರೆ ಮೊಬೈಲ್ ಜಾಸ್ತಿ ಯೂಸ್ ಅಂತ ಮಾಡಬಹುದು ಸಾಧಾರಣ ಅಡ್ಡಿಲ್ಲ ಸರ್ ಯಾರು ಆತರ ಹೇಳಿಲ್ಲ ಸರ್ ಈಗ ನಮಸ್ತೆ ಸರ್ ನನ್ನ ಹೆಸರು ಗುರುರಾಜ ಈಗ ಮೊಬೈಲ್ ಬಳಸೋದು ಒಳ್ಳೇದಾಗ್ ಕೆಟ್ಟದ ನಾವು ಹುಟ್ಟದಾನೆ ಏನು ಕಲ್ತ್ಕೊಂಡ್ ಬರಲ್ಲ ಬಟ್ ಹುಟ್ಟೋ ಮಕ್ಕಳಿಗೆ ತಂದೆ ತಾಯರು ಊಟ ಮಾಡಿಸ್ಲಿಕ್ಕೂ ಕೂಡ ಮೊಬೈಲ್ ಕೊಟ್ಟರೆ ಮಾತ್ರ ಮಕ್ಕಳು ಊಟ ಮಾಡ್ತಾರೆ ಈಗ ಮಲಗುವಾಗ ಕೂಡ ಅವರಿಗೆ ಒಂದು ಸಾಂಗ್ ಆಗಿ ಮಾತ್ರ ಅವರು ಮಲಗ್ತಾರೆ ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿದೆ ಮೊದ್ಲೇನೋ ಮೊಬೈಲ್ ಇಲ್ಲದೆ ಇನ್ನು ಮಕ್ಕಳು ಆಟ ಆಟ ಆಡೋದಿರ್ಬೋದು ಸಣ್ಣದಿಂದ ಆಟ ಆಡ್ಕೊಂಡೇ ಬೆಳಿತಾರ ಅವರ ಒಂದು ಫಿಸಿಕಲ್ ಫಿಟ್ನೆಸ್ ಕೂಡ ಆಗಿರ್ತಿತ್ತು ಬಟ್ ಈಗ ಹುಟ್ಟಾನೆ ಮಕ್ಕಳು ಮೊಬೈಲ್ ನ ಒಂದ ಇಷ್ಟ ಹೊರಗಿನ ಕ್ರೀಡೆಗಳಿಗೆ ಯಾವುದೇ ಒಂದು ಆಸಕ್ತಿ ಕೊಡ್ತಾ ಇಲ್ಲ ಅವರು ಅದೇನಾಗಿದೆ ಈಗ ನಾವು ಡಿಗ್ರಿ ಲೈಫ್ ಅಲ್ಲಿ ಬಂದ್ರು ಕೂಡ ಈಗ ಮೊಬೈಲ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅದನ್ನ ಹತ್ರ ಮೇಲೆ ಡಿಪೆಂಡ್ ಈಗ ನಮ್ಗೆ ಎಜುಕೇಶನ್ ಗೋಸ್ಕರ ಯೂಸ್ ಮಾಡಿದ್ರೆ ಅದು ನಮಗೆ ಬೆನಿಫಿಟ್ ಆಗ್ತದೆ ಅದನ್ನೇ ಎಂಜಾಯ್ಮೆಂಟ್ ಗೆ ಬೇರೆ ಕೆಟ್ಟ ಕೆಟ್ಟ ಇದಕ್ಕೋಸ್ಕರ ಯೂಸ್ ಮಾಡಿದ್ರೆ ಅದನ್ನ ನಮ್ಗೆ ಪರಿಣಾಮ ಆಗ್ತದೆ ನಿಮಗೆ ಮನೆಯಲ್ಲಾಗ್ಲಿ ಶಾಲೆಯಲ್ಲಾಗಲಿ ಅಧ್ಯಾಪಕರು ಮನೆಯಲ್ಲಿ ಹಿರಿಯರು ಈ ಬಗ್ಗೆ ನಿಮಗೆ ಎಚ್ಚರಿಕೆ ಕೊಡೋದು ಬೈಯು ಇರ್ತದ ನೀವು ಬಯಸ್ಕೊಂಡಿದ್ರಾ ನಾನು ಬಯಸ್ಕೊಂಡಿದ್ದೆ ಸರ್ ನಾನು ಫಸ್ಟ್ ಎಸ್ ಎಲ್ ಸಿ ಪಿ ಯು ಸಿ ಬರುವಾಗ ಜಾಸ್ತಿ ಮೊಬೈಲ್ ಗೆ ಅಟ್ಯಾಚ್ ಆಗಿದೆ ಅದರ ಗೇಮ್ ಆಡೋದಿರ್ಬೋದು ಎಜುಕೇಶನ್ ಬಗ್ಗೆ ಚೂರು ಫೋಕಸ್ ಮಾಡ್ತಿರ್ಲಿಲ್ಲ ಇತ್ತು ಬಟ್ ಏನಾಯ್ತು ನನ್ನ ಪಿ ಯು ಸಿ ಫಸ್ಟ್ ಇಯರ್ ರಿಸಲ್ಟ್ ಸ್ವಲ್ಪ ಡೌನ್ ಆಯ್ತು ಆವಾಗ ನಮ್ಮ ಪೇರೆಂಟ್ಸ್ ಹೇಳಿದ್ರು ಮೊಬೈಲ್ ಯೂಸ್ ಮಾಡು ಯಾವ ಒಂದು ನಿಮಗೆ ಯೂಸ್ಫುಲ್ ಆಗ್ತದೆ ಅದಕ್ಕೋಸ್ಕರ ಯೂಸ್ ಮಾಡು ಬಟ್ ಒಟ್ಟು ಒಟ್ಟು ಆಡ್ಕೊಂಡು ನಾವು ಇಷ್ಟಪ್ಪ ಫೀಸ್ ಕಟ್ತೀವಿ ನಾವು ಕಪ್ಪಟ್ಟ ಕಷ್ಟ ನೀವು ಪಡಬಾರ್ದಲ್ವಾ ಮೊಬೈಲ್ನ ನ ಒಂದು ಯೂಸ್ ಮಾಡು ಸ್ವಲ್ಪ ಲಿಮಿಟ್ ಇರಲಿ ಅದು ಯಾವ ಪರ್ಪಸ್ ಬೇಕೋ ಅದಕ್ಕೂ ಮಾತ್ರ ಯೂಸ್ ಮಾಡು ಅಂತ ಹೇಳಿದ್ದಾರೆ ಬಟ್ ಕಾಲೇಜಲ್ಲೂ ಕೂಡ ಅದರ ಒಂದು ನಮ್ಗೆ ಏನು ಗೊತ್ತಾ ಈಗ ನಾವು ಮೊಬೈಲ್ ತಗೊಂಡ್ರೆ ಅದರಲ್ಲಿ ನಾವು ಹಲವಾರು ವಿಷಯಗಳನ್ನ ತಿಳ್ಕೊಳ್ಬೋದು ಅದರಲ್ಲಿ ನಮ್ಗೆ ಈ ದೇಶದಲ್ಲಿ ಏನು ನಡೀತದೆ ಅನ್ನೋದು ಎಲ್ಲದೂ ಒಂದು ಸಣ್ಣ ಒಂದು ಯಂತ್ರದ ಮುಖ ಸಿಗ್ತದೆ ಅಂದ್ರೆ ಅದು ನಮ್ಗೆ ಎಷ್ಟು ಬೆನಿಫಿಟ್ ಈಗ ಕಾಲೇಜಲ್ಲಿ ಸರ್ ಹತ್ರ ಸಿಗುವ ನಾಲೆಜು ಅದರಲ್ಲಿ ಮತ್ತೆ ನಾಲೆಜ್ ಸಿಗ್ತದೆ ಅದನ್ನ ನಾವು ಯೂಸ್ ಮಾಡ್ಕೊಳ್ಬೇಕು ಹೇಗೆ ನಾವೊಂದು ಜೀವನದಲ್ಲಿ ನಾವೀಗ ಸ್ವಉದ್ಯೋಗ ಪಡಿಬೇಕಂದ್ರೆ ಅದ್ರಲ್ಲಿ ನಮಗೆ ಕೋಚಿಂಗು ಸಹ ಸಿಗ್ತದೆ ಅದರಿಂದ ಜನರು ಯಾವ ರೀತಿ ಮೊಬೈಲ್ನ ಒಂದು ಯೂಸ್ ಮಾಡ್ಕೊಳ್ತಾರೆ ಯಾವ ಪರ್ಪಸ್ ಯೂಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗ್ತಾರೆ ಇದೇ ರೀತಿ ಇದರ ಬಗ್ಗೆ ಮಾಹಿತಿ ಪ್ರೈಮರಿಯಲ್ಲಿ ಹೇಳ್ತಾ ಇರ್ತಾರೆ ಸರ್ ಕ್ಲಾಸ್ ಮಾಡುವಾಗ ಹೇಳ್ತಾ ಇರ್ತಾರೆ ಒಂದು ನಮ್ಗೆ ಒಂದು ನಾಲೆಜ್ ಇರಲಿ ಅಂತ ಅವ್ರು ಹೇಳ್ತಾ ಇರ್ತಾರೆ ಯುವ ಜನರ ಬೌದ್ಧಿಕತೆಯ ಮೇಲೆ ವಿದ್ಯಾಭ್ಯಾಸದ ಮೇಲೆ ಆಟೋಟಗಳ ಮೇಲೆ ಫಿಸಿಕಲ್ ಫಿಟ್ನೆಸ್ ಮೇಲೆ ಮತ್ತು ಒಟ್ಟಾರೆ ಮಾನಸಿಕ ಆರೋಗ್ಯದ ಮೇಲೆ ಈ ಮೊಬೈಲ್ ಸೋಷಿಯಲ್ ಮೀಡಿಯಾ ಪ್ರಭಾವ ಬೀರಿದ್ದು ಹೌದಾ ಬೇರಿದ್ದು ಹೌದು ಸರ್ ಫಸ್ಟ್ ಮೊದಲು ನಮಗೆ ಅಂದ್ರೆ ಒಂದು ಕ್ವಶನ್ ಆನ್ಸರ್ ಹುಡುಕ್ಬೇಕಾಗಿದ್ರು ನಾವೊಂದು ಹತ್ತೊಂದೈದು ಬುಕ್ನ ರೆಫರ್ ಮಾಡಿ ಹುಡುಕ್ಬೇಕಿತ್ತು ಬಟ್ ಇವಾಗ ಏನಂದ್ರೆ ಮೊಬೈಲ್ ಅಲ್ಲಿ ಆ ಕ್ವಶನ್ ಸಹ ಹೊಡೆದಿದ್ರೆ ಅದಕ್ಕೆ ಆನ್ಸರ್ ಬಂದ್ಬಿಡತ್ತೆ ಬಟ್ ಏನು ಮಾನವನು ಹುಡುಕ್ ಜಾಸ್ತಿ ಹುಡುಕ್ಲಿಕ್ಕೆ ಹೋಗ್ತಾ ಇಲ್ಲ ಈಗ ಮೊಬೈಲ್ ಇದೆ ನಂಗೆ ಈಸಿ ಆಗುತ್ತೆ ಪಟ್ ಹುಡ್ಕ ಬಟ್ ಅದು ಈಸಿ ಆಗುತ್ತೆ ಹೌದು ಬಟ್ ಮಾನವನ ಸ್ಕಿಲ್ ಅದು ಕಡಿಮೆ ಮಾಡ್ತಿದೆ ಅವನ ಒಂದು ಜ್ಞಾನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿಕ್ ಅದು ಬಿಡ್ತಾ ಇಲ್ಲ ಅದನ್ನ ಕುಂಠಿತಗೊಳಿಸ್ತಿದೆ ಅಂತ ಹೇಳ್ಬೋದು ಸರ್ ಈಗಿನ ಜನರೇಷನ್ ಮೇಲೆ ಅದು ಆ ಮೊಬೈಲ್ ಅನ್ನು ಜಾಸ್ತಿ ಪ್ರಭಾವ ಬೀಳ್ತಿದೆ ಯಾಕಂದ್ರೆ ಈಗ ಹೊರಗಡೆ ಈಗ ನಾನು ಆಡೋಕೆ ಈಗ ನಮ್ಮ ಫ್ರೆಂಡ್ಸ್ ಕರೆದ್ರು ಇಲ್ಲ ಮೊಬೈಲ್ ಅಲ್ಲೇ ಆಡ್ತಿದ್ದೀನಿ ನೀವು ಹೋಗಿ ನಾನು ಯಾಕಂದ್ರೆ ಒಳ್ಳೆ ಒಂದು ಫಿಸಿಕಲ್ ಫಿಟ್ನೆಸ್ ಯಾಕಂದ್ರೆ ಈಗ ಹೊರಗೆ ಹೋಗಿ ಆಡಿದ್ರೆ ಒಂದು ಒಂದು ಆರೋಗ್ಯ ಒಂದು ಸ್ವಲ್ಪ ಚೆನ್ನಾಗಿರ್ತದೆ ವೆದರು ಕೂಡ ಒಳ್ಳೆ ಇರ್ತದೆ ಅದು ಬಿಟ್ಟು ಇಡೀ ದಿನ ಮೊಬೈಲ್ ಅಲ್ಲೇ ಮನೆ ಒಳಗೆ ಆಡ್ತಿದ್ರೆ ಯಾವುದೇ ರೀತಿಯ ಪ್ರಯೋಜನ ಆಗುದಿಲ್ಲ ಅದು ಈಗ ಈಗಿನ ಯುವ ಜನತೆ ಮೇಲೆ ಜಾಸ್ತಿ ಪರಿಣಾಮ ಬಿದ್ದಿದೆ ಸರ್ ಸೆಲ್ ಫೋನ್ ಮಾಡುದು ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಮಾನಸಿಕ ಆರೋಗ್ಯದ ಮೇಲೆ ದೈಹಿಕ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತದೆ ಅನ್ನೋ ಒಂದು ಕಲ್ಪನೆ ಅಭಿಪ್ರಾಯ ಸಮಾಜದಲ್ಲಿದೆ ಇದು ಇಷ್ಟರ ಮಟ್ಟಿಗೆ ಸರಿ ನೀವು ಮೊಬೈಲ್ ಹೇಗೆ ಯೂಸ್ ಮಾಡ್ತೀರಿ ಅದರ ಬಗ್ಗೆ ನಿಮಗೆ ಪಾಲಕರಾಗಲಿ ಶಿಕ್ಷಕರಾಗಲಿ ನಿಮಗೆ ಆಕ್ಷೇಪ ಮಾಡೋದುಂಟಾ ಬೈದದ್ದುಂಟಾ ನನ್ನ ಶಿವಪ್ರಸಾದ್ ಅಂತ ನನ್ನ ಅನಿಸಿಕೆ ಏನಂದರೆ ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ಯೂಸರ್ ಅವರು ಹೇಗೆ ಯೂಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ಅದನ್ನ ಡಿಸೈಡ್ ಮಾಡೋರು ಯಾರ ಕೈಲದಿರುತ್ತೋ ನೀವು ಚೂರಿ ತೆಗೆದು ಯಾರನ್ನ ಕೊಲ್ಲಬಹುದು ಅಥವಾ ತರಕಾರಿನೂ ಕೊಚ್ಬೋದು ನೀವು ಮಕ್ಕಳೇ ಇದೋದ್ರೆ ಮೇಯ್ನಾಗಿ ಅದು ಪೇರೆಂಟ್ಸ್ ಕೈಗೆ ಬರುತ್ತೆ ನೀವು ಅದನ್ನ ಹೇಗೆ ಅವ್ರನ್ನ ನೀವು ಅವ್ರನ್ನ ಕಂಟ್ರೋಲಲ್ಲಿ ಇಟ್ಟಿದ್ದೀರಾ ಪೇರೆಂಟ್ಸ್ ಕಂಟ್ರೋಲಲ್ಲೇ ಮೊಬೈಲ್ ಸೆಟ್ಟಿಂಗ್ಸ್ ಎಲ್ಲ ಇದೆಯಾ ಅವರನ್ನು ನೀವು ಫಾಲೋ ಅಪ್ ಮಾಡ್ತಿದ್ದಾರಾ ಮೊಬೈಲಲ್ಲಿ ಏನು ನೋಡ್ತಾ ಅಂದರೆ ನೀವು ಮೊಬೈಲನ್ನು ಎಜುಕೇಷನ್ಗೆ ತುಂಬ ಯೂಸ್ ಮಾಡ್ಬೋದು ನೀವು ಬೇ ನೀವು ಲೈಬ್ರರಿ ಹೋಗಿ ಹುಡುಕಬೇಕು ಇರೋ ಬರೋ ಪುಸ್ತಕ ಎಲ್ಲ ಓದಿ ಒಂದು ಲೈನಿಗೋಸ್ಕರ ನೀವು ಇರೋ ಬರೋ ಪುಸ್ತಕ ಎಲ್ಲ ಓದಬೇಕಂತಿಲ್ಲ ಗೂಗಲಲ್ಲಿ ಹುಡುಕಿದ್ರೆ ಅದು ಬರುತ್ತೆ ನೀವೇನಾದರೂ ಅಂಥದ್ದು ಎಂಥಾದರೂ ಜನ್ರೇಟ್ ಮಾಡಲಿಕ್ಕಿದ್ರೆ ಮೊಬೈಲಲ್ಲಿ ಜನ್ರೇಟ್ ಮಾಡ್ಬೋದು ನಿಮ್ಗೆ ಏಂಥರ ಇನ್ಫಾರ್ಮೇಷನ್ ಬೇಕು ಬೇಕಾಗಿದ್ದರೆ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನ್ಯೂಸ್ ಪೇಪರ್ ನಿಮಗೆ ಇಂಟರ್ನ್ಯಾಷ್ನಲ್ ನ್ಯೂಸ್ ಪೇಪರ್ ಒಂದು ಓದಬೇಕು ನ್ಯಾಷನಲ್ ನ್ಯೂಸ್ಗೆ ಒಂದು ಓದಬೇಕು ಸ್ಟೇಟ್ ನ್ಯೂಸ್ಗೊಂದು ಓದಬೇಕಂತ ಏನಿಲ್ಲ ಗೂಗಲ್ ನ್ಯೂಸಿಗೆ ಹೋದರೆ ಅಥವಾ ಬೇರೆ ಯಾವ್ದಾದ್ರು ನ್ಯೂಸ್ ಆ್ಯಪಿಗೆ ಹೋದರೆ ನಿಮಗೆ ಬೇಕಾದಷ್ಟು ನ್ಯೂಸ್ ಸಿಗುತ್ತೆ ಎಜುಕೇಷನಿಗೆ ಕೂಡ ಅಷ್ಟೇ ನೀವು ಎಜುಕೇಷನ್ ನಾನೊಂದು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾನೆ ಅದಕ್ಕೆ ಹೊರಗಡೆ ಫಿಫ್ಟಿ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಆದಷ್ಟು ಫೀಸ್ ಇದೆ ಬಟ್ ಮೊಬೈಲಲ್ಲಿ ನಿಮಗೆ ಫೈವ್ ತೌಸಂಡ್ ಟೆನ್ ತೌಸಂಡಲ್ಲಿ ನಿಮ್ಮ ಇಡೀ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ಅದು ಕವರ್ ಆಗುತ್ತೆ ಅದೇ ಡಿಪೆಂಡ್ಸ್ ಆನ್ ಯೂಸರ್ ನೀವು ಹೇಗೆ ಯೂಸ್ ಮಾಡ್ತಿದ್ದೀರಾ ಮಕ್ಕಳ ಇದ್ರೇನೆಂದರೆ ಅಟೆನ್ಶ್ ಅಟೆನ್ಷನ್ ಸ್ಪ್ಯಾನ್ ಏನಿದೆ ಅದು ಕಮ್ಮಿ ಆಗ್ತಾಯಿದೆ ಹೌದು ಅದು ಇಲ್ಲ ಅಂತ ಹೇಳೋದಿಲ್ಲ ಇನ್ಸ್ಟಾಗ್ರಾಮ್ ಆಗಿರ್ಬೋದು ನಿಮಗೆ ಫೇಸ್ಬುಕ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಯೂಟ್ಯೂಬ್ ಶಾರ್ಟ್ಸ್ ಆಗಿರ್ಬೋದು ಈ ಶಾರ್ಟ್ ಫಾರ್ಮೇಟ್ ಕಂಟೆಂಟ್ ಬಂದು ಏನಿದೆ ಮಕ್ಕಳ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಮ್ಮಿ ಆಗಿದೆ ಮುಂಚೆ ಹದಿನೈದು ನಿಮಿಷ ವೀಡಿಯೋ ನೋಡ್ತಿದ್ದವರು ಇಪ್ಪತ್ತು ನಿಮಿಷ ಸಿನಿಮಾ ನೋಡ್ತಿದ್ದವರೆಲ್ಲ ಈಗ ಹತ್ತು ಹದಿನೈದು ಸೆಕೆಂಡ್ ವಿಡಿಯೋಗೆ ಬೋರ್ ಆಗ್ತಾ ಇದ್ದಾರೆ ಸೊ ಡಿಪೆಂಡ್ಸ್ ನೀವು ಹೇಗೆ ಯೂಸ್ ಮಾಡ್ತಿದ್ರೆ ಅವ್ರನ್ನ ಹೇಗೆ ಫಾಲೋ ಅಪ್ ಮಾಡ್ತಿದ್ದಾರೆ ಈ ಬಗ್ಗೆ ನಿಮಗೆ ನಿಮ್ಮ ಪೋಷಕರಾಗಲಿ ಕ್ಲಾಸಲ್ಲಿ ಅಧ್ಯಾಪಕರಾಗಲಿ ಹೇಳುದುಂಟಾ ಬುದ್ಧಿವಾದ ಹೇಳೋದು ಅಥವಾ ಅದನ್ನು ಹೇಗೆ ಜುಡಿಷಿಯಸ್ ಆಗಿ ಯೂಸ್ ಮಾಡಬೇಕು ನಾನು ನನ್ನ ಮನೇಲಿ ಸ್ವಲ್ಪ ಮೊಬೈಲ್ ವಿಷಯದಲ್ಲಿ ಸ್ಟ್ರಿಕ್ಟೇ ಇದ್ದರು ಮುಂಚೆ ನನಗೆ ಟೆಂತ್ ತನಕ ಏನು ನೈನ್ತ್ ಏತ್ ತನಕ ಮೊಬೈಲ್ ಸಿಕ್ಕಿರಲಿಲ್ಲ ಟೆಂತ್ ಆಗುವಾಗ ಫಾರ್ ಇದು ನಮ್ಮ ಸಿ ಬಿ ಎಸ್ ಸಿ ಎಕ್ಸಾಮ್ ಇರೋದ್ರಿಂದ ನಮಗೆ ಸ್ಟೇಟ್ ಇದೆಲ್ಲ ಬೇಕಾಗ್ತಿತ್ತು ಕ್ವಶನ್ ಪೇಪರ್ ಬೇಕಾಗ್ತಿತ್ತು ಮಾಡೆಲ್ ಪೇಪರ್ಸ್ ಎಲ್ಲ ಬೇಕಾಗ್ತಿತ್ತು ಅಂತೇಳಿ ನನ್ನ ಫಾದರ್ ಮೊಬೈಲ್ ಯೂಸ್ ಮಾಡ್ತಿದ್ದೆ ಆಮೇಲೆ ಟೆಂತ್ ಆದಮೇಲೆ ನನಗೆ ಮೊಬೈಲ್ ಕೊಟ್ಟರು ಫಸ್ಟ್ ಪಿ ಯು ಸಿ ನನಗೆ ಚೆನ್ನಾಗಿ ಹೋಯಿತು ಮಾರ್ಕ್ಸ್ ಎಲ್ಲ ಚೆನ್ನಾಗೇ ಬಂತು ನಾನು ಹೆಚ್ಚೇನು ಯೂಸ್ ಮಾಡ್ತಿರಲಿಲ್ಲ ಆವಾಗ ಎಲ್ಲ ಏನು ಯೂಸ್ ಮಾಡ್ತಿರಲಿಲ್ಲ ಆದರೆ ನಮ್ಮ ನಂದು ಕಾನ್ವೆಂಟ್ ಆಗಿದ್ದರಿಂದ ತುಂಬ ಆಗಿ ಇದು ಮಾಡ್ತಿದ್ರು ಲೆಕ್ಚರ್ಸ್ ಆಗಿರ್ಬೋದು ಪ್ರತಿ ಪೇರೆಂಟ್ಸ್ ಮೀಟಿಂಗಲ್ಲೂರು ಹೇಳೋರು ಈಗ ಯೂಸ್ ಮಾಡೋಕ್ಕೆ ಕೊಡಬೇಡಿ ಅವರು ಬೇಕಾದಷ್ಟು ಬೇ ಯಾವುದೆಲ್ಲ ಮೆಟೀರಿಯಲ್ಸ್ ಬೇಕಾಗಿದೆ ಲೈಬ್ರರಿಲಿ ಇದೆ ಅಥವಾ ಅಂಥದ್ದು ಅಂತಿದ್ರೆ ದಿನಕ್ಕೆ ಒಂದೆರಡು ಗಂಟೆ ಯೂಸ್ ಮಾಡಿದ್ರು ಸಾಕು ಅಂತ ಹೇಳಿ ಮೇಡಮ್ ಆದರೆ ನೆಕ್ಸ್ಟ್ ಕೋವಿಡ್ ಬಂದಿದ್ದ ಕಾರಣ ಮುಂಚೆ ಬೇಡ ಅಂದವರೇ ಆಮೇಲೆ ವೈಫೈ ಕೊಡೋ ಪರಿಸ್ಥಿತಿ ಬಂತು ಆ ಪರಿಸ್ಥಿತಿ ಬಂದಾದ ಮೇಲೆ ಎಂಥ ಆಗಿಲ್ಲ ಪುನಃ ಕಾಲೇಜ್ ಸ್ಟಾರ್ಟ್ ಆದಮೇಲೆ ಪುನಃ ಹೇಳಕ್ಕೆ ಶುರು ಮಾಡಿದರು ನೀವು ಅದನ್ನೆಲ್ಲ ಯೂಸ್ ಮಾಡೋದು ಬೇಡ ಆನ್ಲೈನ್ ಕ್ಲಾಸಸ್ಗಿಂತ ನೀವು ನಾವು ಟೀಚ್ ಮಾಡಿರೋದೇ ಇದು ಮಾಡಿ ಅಂತ ನನಗೆ ಪೇರೆಂಟ್ಸ್ ಏನು ಅಷ್ಟು ಅಷ್ಟು ಕಂಜಸ್ಟಾಗಿ ನನ್ನ ಹಿಡಿತಿರ್ಲಿಲ್ಲ ಯಾಕಂದರೆ ನಾನು ಸ್ವಲ್ಪ ಡಿಸಿಪ್ಲಿನಾಗೇ ಇದ್ದೆ ಮುಂಚೆಯಿಂದ ಯಾಕಂದರೆ ನಾನು ಸ್ಕೂಲ್ ಟೈಮಲ್ಲಿ ಕೂಡ ಅಷ್ಟೇ ನನ್ನ ತುಂಬ ಒಂದು ಪಾತ್ ವೇಯಲ್ಲಿ ಹಾಕಿ ಕೊಟ್ಟರು ಸ್ಕೂಲವರು ಕೂಡ ಅಷ್ಟೇ ನಮ್ಮದು ವಿದ್ಯಾ ಕೇಂದ್ರದಿಂದ ಆಗಿದ್ದರಿಂದ ಒಂದು ಪಾತಲ್ಲಿ ಹಾಕಿ ಕೊಟ್ಟಿದ್ರು ಡಿಸಿಪ್ಲಿನ್ ಆಗಿತ್ತು ಜ ನಂದು ಲೈಫ್ ಸ್ಟೈಲ್ ಹಾಗಾಗಿ ಪೇರೆಂಟ್ಸ್ ಏನಷ್ಟು ಹೇಳ್ತಿರ್ಲಿಲ್ಲ ಲೆಕ್ಚರ್ಸ್ ಕೂಡ ನಮ್ಗೆ ವಾರ್ನ್ ಮಾಡ್ತಿದ್ರು ಏನು ಇಲ್ಲ ಅಂತಿಲ್ಲ ಈಗ ನೀವು ವಿದ್ಯಾರ್ಥಿಗಳು ನಿಮ್ಮೊಳಗೆ ಮಾತಾಡ್ಕೊಳ್ಳುವಾಗ ಈ ಮೊಬೈಲ್ ಬಗ್ಗೆ ಏನು ಮಾತಾಡ್ತೀರಿ ಮತ್ತು ನಿಮಗೆ ಎಚ್ಚರಿಕೆ ಕೊಡೋರ ಬಗ್ಗೆ ಪೇರೆಂಟ್ಸು ಅಥವಾ ಪತ್ರಿಕೆಯಲ್ಲಿ ಬರ್ತದೆ ಕ್ಲಾಸಲ್ಲಿ ಅಧ್ಯಾಪಕರು ಹೇಳ್ತಾರೆ ಅವರು ಹೇಗೆ ಬುದ್ಧಿವಾದ ಹೇಳುವಾಗ ಅದಕ್ಕೆ ನಿಮ್ಮನ್ನು ಹೇಗೆ ಯೂಸ್ ಮಾಡಿಕೊಂಥ ಟಿಪ್ಸ್ ಕೊಡುವಾಗ ಅವರ ಮಾತನ್ನ ಎಷ್ಟು ಗಂಭೀರವಾಗಿ ತಗೊಳ್ತಾರೆ ಅಥವಾ ಅವರಿಗೆ ಗೇಲಿ ಮಾಡ್ತಿದ್ರ ತಮಾಷೆ ಮಾಡ್ತಿದ್ರ ಇವ್ರಿಗೆ ಇವ್ರ ಕೆಲಸ ಇಲ್ಲ ಹಾಗೆ ಹೇಳ್ತಿದ್ರ ನಿಮ್ಮೊಳಗೆ ಏನು ಮಾತುಕತೆ ನಡೀತದೆ ಅದು ಹೇಳ್ಬೇಕಂದ್ರೆ ಸೆವೆಂಟಿ ತರ್ಟಿ ಸೆವೆಂಟಿ ಪರ್ಸೆಂಟ್ ಗೇಲಿ ಮಾಡೋರೇ ಜಾಸ್ತಿ ಇದೆ ಅದರಲ್ಲಿ ನಾನು ಕೂಡ ಒಬ್ಬ ಗೇಲಿ ಮಾಡೋನೆ ಇರ್ತಿದ್ದೆ ಯಾಕಂದ್ರೆ ನಾನು ಮೊಬೈಲ್ ಯೂಸ್ ಮಾಡೋದು ಒಳ್ಳೆತನ ನೋಡ್ತಿದ್ದೆ ಬಟ್ ಅವರಿಗೆ ಗೊತ್ತಿರ್ತಿತ್ತು ಹೇಳೋರಿಗೆ ಗೊತ್ತಿತ್ತು ಇವ್ರು ಯಾವ ತರ ಕೆಟ್ಟ ಯೂಸ್ ಕೂಡ ಮಾಡಿರ್ಬೋದು ಮಾಡ್ಬೋದು ಅಂತ ಹೇಳಿ ಆ ರೀತಿಲಿ ಅವ್ರು ಹೇಳ್ತಿದ್ರು ಬಟ್ ನಾವು ತಗೊಳ್ಳುವಾಗ ಹಿಂಗ್ ನೋಡ್ತಿದ್ವಿ ಈಗ ಕೂಡ ಯಾಕಂದ್ರೆ ಅವ್ರು ಹೇಳೋದು ಯಾಕಂದರೆ ನೀವು ಈ ಏನಿದ್ದಾರೆ ಅವರು ಒಳ್ಳೇದ್ಕಿಂತ ಜಾಸ್ತಿ ಕೆಟ್ಟದಕ್ಕೆ ಅಟ್ರಾಕ್ಟ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ಗ್ಯಾಮ್ಲಿಂಗೇ ಆಗಿರ್ಬೋದು ಬೇಕಾಬಿಟ್ಟಿ ಗ್ಯಾಮ್ಲಿಂಗ್ ಆಡ್ತಾರೆ ಬೇಕಾಬಿಟ್ಟಿ ಗೇಮ್ಸ್ ಆಡ್ತಾರೆ ಇರೋ ಬರೋ ಸೈಟಿಗೆಲ್ಲ ಲಾಗಿನ್ ಮಾಡ್ತಾರೆ ಇದೆಲ್ಲ ಅವರಿಗೆ ಗೊತ್ತಿದ್ದೇ ಅವ್ರು ಹೇಳ್ತಾರೆ ಬಟ್ ಒಂದು ಒಂದು ಟೈಮಿಗೆ ನಾವು ಅದನ್ನ ಎಡಿಕ್ಟ್ ಆದ್ಮೇಲೆ ನಾವು ಅದೇ ಒಳ್ಳೇದು ನಮ್ಗೆ ಅದೇ ಬೇಕು ಅಂತ ಹೇಳಿ ನಾವು ಮೈಂಡಲ್ಲಿ ಸೆಟ್ ಆದರೆ ನಮ್ಗೆ ಒಳ್ಳೆಯವರು ಕೂಡ ಕೆಟ್ಟವರೇ ಆಗ್ತಾರೆ ನಾವು ಅನುಭವ ಆಗೋ ತನಕ ನಾವು ಅದನ್ನ ಒಳ್ಳೆ ರೀತಿ ತಗೊಳ್ಳೋದಿಲ್ಲ ಎಷ್ಟು ಹೇಳಿದ್ರು ಕೆಲವರಿಗೆ ಅರ್ಥ ಆಗುದಿಲ್ಲ ಅದು ಅರ್ಥ ಆಗೋ ಟೈಮಿಗೆ ಆಗಿದ್ರೆ ಒಳ್ಳೇದಿತ್ತು ಬಟ್ ಆ ಟೈಮ್ ಯಾವಾಗ ಅರ್ಥ ಆಗಬೇಕು ಅವರಿಗೆ ಅವಾಗ ಅರ್ಥ ಆಗುವಾಗ ಆ ಟೈಮ್ ಆಲ್ರೆಡಿ ಕಳೆದೋಗಿರತ್ತೆ ಈಗ ಒಂದು ಇಂಟರ್ನೆಟ್ ಇರುವಂತಹ ಹಲವಾರು ಆಪ್ಸ್ ಇರುವಂತಹ ಒಂದು ಮೊಬೈಲ್ ಫೋನ್ ನೀವು ಹೇಳಿದ ಹಾಗೆ ಸರಿಯಾಗಿ ಯೂಸ್ ಮಾಡ್ಕೊಳ್ಳೋದಾದ್ರೆ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಹುದು ಅದು ನಿಮ್ಗೆ ಯಾವ ಮಾಹಿತಿ ಬೇಕಾದ್ರೆ ಸಿಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೈರ್ ಎಜುಕೇಶನ್ ಪಡ್ಕೊಳ್ಳಿಕ್ಕೆ ಪ್ರಪಂಚದ ಯಾವ ಯಾವ ದೇಶದಲ್ಲಿ ಏನೇನು ಅವಕಾಶ ಇದೆ ಅದಕ್ಕೆ ಏನೇನು ಸ್ಕಾಲರ್ಶಿಪ್ ಇದೆ ಇದೆಲ್ಲವನ್ನ ವಿದಿನ್ ಫೈವ್ ಮಿನಿಟ್ಸ್ ನಾವು ತಿಳ್ಕೊಳ್ಬಹುದು ಅದನ್ನು ಉಪಯೋಗ ಮಾಡಿಕೊಂಡು ತುಂಬಾ ಮೇಲಕ್ಕೆ ಹೋದರು ಇದ್ದಾರೆ ಇದನ್ನ ವಿದ್ಯಾರ್ಥಿಗಳಿಗೆ ಹೇಗೆ ಹೇಳಬಹುದು ಯಾರು ಹೇಳಬೇಕು ಇದನ್ನ ನೀವು ಹೇಗೆ ಬಳಸಿಕೊಂಡಿದ್ರಿ ನಾನು ನೋಮ್ ನಾನು ಎಮ್ ಬಿ ಎಂಟ್ರೆನ್ಸ್ ಟ್ರೈನ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೋಚಿಂಗಿಗೆ ಹೊರಗಡೆ ಏನೋಗಲ್ಲ ಹೋಗಲ್ಲ ಅಲ್ಲಿ ಫ್ರೀ ಕ್ಲಾಸಸ್ ಇದೆ ಅದೇ ಸಾಕು ನನಗೆ ಏನು ಬೇಕಾಗಿಲ್ಲ ಅಂತದ್ದೆಂತ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಇದೆ ಇಲ್ಲಿ ಮಣಿಪಾಲಲ್ಲೇ ಕೋಚಿಂಗ್ ಟೈಮ್ಸ್ ಅಲ್ಲಿ ಐವತ್ತು ಅರವತ್ತು ಸಾವಿರ ರೂಪಾಯಿ ಇದೆ ನಂಗೆ ಅದೇನ್ ಬೇಕಾಗಿಲ್ಲ ಯೂಟ್ಯೂಬ್ ಅಲ್ಲಿ ಕೂಡ ಅದೇ ಮಾಹಿತಿಯನ್ನ ಅಪ್ಲೋಡ್ ಮಾಡ್ತಾರಲ್ಲ ನಾನು ಇನ್ ಹೊರಗಡೆ ಏನು ಪೇಮೆಂಟ್ ಬೇಕಾಗಿಲ್ಲ ಮಾಡಬೇಕಾಗಿಲ್ಲ ತುಂಬಾ ಖರ್ಚು ತುಂಬಾ ಉಳಿಯುತ್ತೆ ಇದನ್ನ ಹೇಳ್ಕೊಡೋದಂದ್ರೆ ಅವರಿಗೆ ಆಲ್ರೆಡಿ ಕಾಲೇಜಲ್ಲಿ ಹೇಳಿರ್ತಾರೆ ವರ್ಕ್ಶಾಪ್ಸ್ ನಮ್ದು ಸೆಮಿನಾರ್ ಹೇಳ್ತಾರೆ ಲೆಕ್ಚರ್ಸ್ ಕ್ಲಾಸ್ ಅಲ್ಲಿ ಕೂಡ ಹೇಳ್ತಾರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಕೂಡ ಇಂತಿಂತದಿದೆ ಇಂತಿಂತ ವೆಬ್ಸೈಟ್ ಇದೆ ನೀವು ಇಷ್ಟಿಷ್ಟು ಒಳ್ಳೆದಕ್ಕೆ ಯೂಸ್ ಮಾಡಬಹುದು ರಿಸರ್ಚ್ ಪರ್ಪಸ್ ಗೆ ಇಂತ ವೆಬ್ಸೈಟ್ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ಬಟ್ ಅದನ್ನ ಎಷ್ಟು ಅವರು ಅದನ್ನ ತಗೊಳ್ತಾರೆ ಅಂತ ಡಿಪೆಂಡ್ ಆಗಿರತ್ತೆ ನೀವು ಇಲ್ಲ ನಂಗೆ ಗೇಮೇ ಆಡ್ಬೇಕು ಗೇಮ್ ಇದ್ದು ನಾನು ಕಳಿಸೋದ್ ವಾಟ್ಸಪ್ ಗ್ರೂಪೇ ನೋಡಲ್ಲ ನಾನು ಅಂತ ಹೇಳಿದ್ರೆ ಅವರು ಏನ್ ಮಾಡಕ್ಕಾಗಲ್ಲ ಅವರು ಅಂತ ಅಂತ ಫೋರ್ಸ್ ಮಾಡ್ತಾರೆ ಅವರು ಒಂದ್ ಎರಡು ದಿವಸ ಹಿಂಗ್ ನೋಡ್ಲೇಬೇಕು ನೀವಂತ ಹೇಳ್ ಮಾಡ್ತಾರೆ ನಮ್ಗೆ ಕಾಲೇಜ್ ಇದೆ ಸ್ಟೇಟ್ ಗವರ್ಮೆಂಟ್ ಇದೆ ಎಲ್ ಎಂ ಎಸ್ ಅಂತ ಒಂದು ಆಪ್ ಇದೆ ಅದು ಆಕ್ಚುಲಿ ಇವರೆಲ್ಲ ಡಿಸ್ಟಿಕ್ ಅವ್ರು ಎಂತ ಮಾಡ್ತಾರಂದ್ರೆ ನೀವು ಲಾಗಿನ್ ಮಾಡಿ ಲಾಗಿನ್ ಮಾಡಿ ಲಾಗಿನ್ ಮಾಡಿ ಅಂತ ಹೇಳ್ತಾರೆ ಅಂತಕಂದ್ರೆ ಅವ್ರಿಗೆ ಅಲ್ಲಿ ಡೇಟಾ ಬೇಕಾಗಿರುತ್ತೆ ಅವರದ್ದು ಅವ್ರಕ್ಕೂ ನೋಡೋಕು ಕೂಡದ ಅದೇ ಡೇಟಾ ಬೇಕಾಗಿರತ್ತೆ ಆದ್ರೆ ಅದು ಮೇನ್ ಪರ್ಪಸ್ ಏನಿದೆ ಎಜುಕೇಶನ್ ಎಜುಕೇಶನ್ ಪರ್ಪಸ್ ಇಂದ ಯಾರು ನೋಡ್ತಿಲ್ಲ ಆ ಡಾಟಾ ಇದನ್ನೇ ನೋಡ್ತಾ ಇದಾರೆ ಇವ್ರು ಹೇಗೆ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಕ್ಲಾಸ್ ನೋಡೋರಂತ ಆಗಿದ್ರೆ ನಿಮ್ ಮೊಬೈಲ್ ಲ್ಯಾಪ್ಟಾಪ್ ಲೈಬ್ರರಿ ಇದ್ರೂ ಓದ್ತೀರಿ ಮೊಬೈಲ್ ಇದ್ರೂ ಓದ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ವಿದ್ಯಾರ್ಥಿಗಳು ಸೆಲ್ ಫೋನ್ ಯೂಸ್ ಮಾಡಬಾರ್ದು ಅಥವಾ ಹೆಚ್ಚು ಯೂಸ್ ಮಾಡಬಾರ್ದು ಅಥವಾ ಜಾಗ್ರತೆ ಯೂಸ್ ಮಾಡಬೇಕು ನೀವು ಯೂಸ್ ಮಾಡುವಾಗ ಪೇರೆಂಟ್ಸ್ ಗೈಡೆನ್ಸ್ ನೋಡಬೇಕು ಹೀಗೆ ಬೇರೆ ಬೇರೆ ತರದ ಎಚ್ಚರಿಕೆಯನ್ನು ಕೊಡೋರಿದ್ದಾರೆ ನೀವು ಸೆಲ್ ಫೋನ್ ಹೇಗೆ ಯೂಸ್ ಮಾಡ್ತೀರಿ ನೀವು ಸೆಲ್ ಫೋನ್ ಯೂಸ್ ಮಾಡುವಾಗ ನಿಮ್ಮ ತಂದೆ ತಾಯಿ ನೋಡ್ತಾರಾ ನೋಡ್ತಾರ ಏನು ಮಾಡ್ತಿದ್ದಾಳೆ ಅಂತ ಹೇಳಿ ನಿಮಗೆ ಟೀಚರ್ಸ್ ಎಷ್ಟರ ಮಟ್ಟಿಗೆ ಗೈಡೆನ್ಸ್ ಕೊಡ್ತಾರೆ ನನ್ನ ಹೆಸರು ಸ್ನೇಹ ಮೊದಲನೇದಾಗಿ ಹೇಳಬೇಕಂದ್ರೆ ನನಗೆ ಮೊಬೈಲ್ ಬಗ್ಗೆ ಮೊದಲು ಅರಿವೇ ಇರಲಿಲ್ಲ ಅಂದ್ರೆ ನನ್ನ ಪೇರೆಂಟ್ಸ್ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ರು ನನ್ನ ಸೊ ನನಗೆ ಮೊಬೈಲ್ ಅಂತ ಅದ್ರ ಬಗ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಯಾವಾಗ ಕೋವಿಡ್ ನೈನ್ಟೀನ್ ಬಂತೋ ಆಗಲೇ ನನಗೆ ಮೊಬೈಲ್ ಅಂತ ನನಗೊಂದು ಸಿಕ್ಕಿದ್ದು ಆನ್ಲೈನ್ ಕ್ಲಾಸ್ ಅಂದ್ರೆ ನೆಸೆಸಿಟಿ ಇತ್ತು ನಮಗೆ ಮೊಬೈಲ್ ಬೇಕೇ ಬೇಕಂತ ಸೊ ಏನಾಯ್ತು ಕೋವಿಡ್ ನೈನ್ಟೀನ್ ಇರ್ಬೇಕಾದ್ರೆ ಅಂದ್ರೆ ಪೇರೆಂಟ್ಸ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ ನೋಡಿ ನಮಗೂ ಹೇಗಾದ್ರೂ ಮಾಡಿ ಆನ್ಲೈನ್ ಮುಖಾಂತರ ಏನಾದ್ರು ಅರ್ನ್ ಮಾಡಬೇಕು ಆ ತರದೆಲ್ಲ ಅನ್ಸ್ತಿತ್ತು ನಾವು ಹೀಗೆ ಕಸಿನ್ಸ್ ಎಲ್ಲ ಥಿಂಕ್ ಮಾಡಿ ಕೆಲವು ವೆಬ್ಸೈಟ್ ಕ್ಯಾಪ್ಚರ್ ಎಂಟ್ರಿ ಅಂತೆ ಆ ತರ ಸುಮಾರು ವೆಬ್ಸೈಟ್ ಗೆ ಹೋಗಿ ನೋಡಿದ್ವಿ ನೋಡಿ ಅವರೆಲ್ಲ ಈಗ ಇನ್ಸ್ಟ್ರಕ್ಷನ್ ಕೊಡ್ತಿದ್ರು ಇಷ್ಟು ನೀವು ಪ್ಯಾರಾಗ್ರಾಫ್ನ ರೀಫ್ರೇಸ್ ಮಾಡಿ ಕೊಟ್ಟರೆ ನಿಮಗೆ ನೈನ್ ತೌಸಂಡ್ ಕೊಡ್ತೀವಿ ಟೆನ್ ತೌಸಂಡ್ ಕೊಡ್ತೀವಿ ಅಂತ ನಾವು ಹಗಲು ರಾತ್ರಿ ಕುತ್ಕೊಂಡು ಅದನ್ನೆಲ್ಲ ರೀಫ್ರೇಸ್ ಮಾಡಿ ಅವ್ರಿಗೆ ಸಬ್ಮಿಟ್ ಮಾಡಿದಾಗ ನಮಗ್ ಸಿಕ್ಕಿದ್ ಜಸ್ಟ್ ಒನ್ ತೌಸಂಡ್ ಅಷ್ಟೇ ಕೊಟ್ಬಿಟ್ಟು ನಮ್ಮನ್ನ ಬ್ಲಾಕ್ ಮಾಡಿದ್ರು ಅದರಿಂದ ಒಂದು ಲೆಸನ್ ಕಲ್ತ್ವಿ ಅದನ್ನ ನಾವು ಪೇರೆಂಟ್ಸಿಗೆ ಕೂಡ ಇನ್ಫಾರ್ಮ್ ಮಾಡಿದ್ವಿ ಕಡೆಗೆ ಅವ್ರು ನಮಗೆ ಹೇಳಿದ್ರು ಹಿಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಸೊ ಮತ್ತೆ ಅದಲ್ಲದೆ ಈಗ ನಮಗೆ ಕೋವಿಡ್ ನೈನ್ಟೀನ್ ಅಲ್ಲಿ ನಮಗೆ ಏಟ್ ಏಟ್ ಮಂತ್ಸ್ ನಮಗೆ ಹಾಲಿಡೇ ಇತ್ತು ಅಂದರೆ ನಮಗೆ ಇನ್ನು ಕೋವಿಡ್ ಇಂದ ಅಂದರೆ ಡಿಗ್ರಿ ಸ್ಟಾರ್ಟ್ ಆಗಬೇಕಾದ್ರೆ ಲೇಟ್ ಆಯಿತು ಸೊ ಬಟ್ ನನ್ನ ಪರ್ಸ್ನಲ್ ಹೇಳಬೇಕಂದ್ರೆ ನಾನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ ನನಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಕಲೀಲಿಕ್ಕೆ ನಾನು ಹಲವಾರು ವೆಬ್ಸೈಟಲ್ಲಿ ತುಂಬ ನನ್ನನ್ನು ತೊಡಸ್ಕೊಂಡಿದ್ದೆ ನಾನು ಅದಾಗಿರ್ಬೋದು ಅಥವಾ ನಾನು ಕೆಲವು ಎಸ್ ಎ ಕಾಂಪಿಟೇಷನ್ಸಿಗೆಲ್ಲ ಸೇರ್ತಿದ್ದೆ ಆನ್ಲೈನಲ್ಲಿ ಪ್ರೈಸ್ ಬರದೇ ಇರ್ಬೋದು ಬಟ್ ಎಲ್ಲದಕ್ಕೂ ಕಾಂಪೀಟ್ ಮಾಡ್ತಿದ್ದೆ ಅದರಲ್ಲೊಂದು ನನಗೆ ಉಪಯೋಗ ಆಯಿತು ಮತ್ತೆ ಹೀಗೆ ನಮಗೆ ಡಿಗ್ರಿ ಲೈಫ್ ಕೂಡ ಈಗ ನಮ್ದು ಇ ಪಿ ಬ್ಯಾಚ್ ಆಗಿರೋದ್ರಿಂದ ಸೆಮಿನಾರ್ ಆಗಿರ್ಬೋದು ಪ್ರೆಸೆಂಟೇಶನ್ ಅಸೈನ್ಮೆಂಟ್ ಆಗಿರ್ಬೋದು ಇದರಿಂದ ತುಂಬಾ ಉಪಯೋಗ ಆಗಿತ್ತು ನಂಗೆ ಮೊಬೈಲ್ ನಾನು ಒಂದ್ ಒಂದ್ ರೀತಿಲಿ ಹೇಳ್ಬೇಕಂದ್ರೆ ಅದೊಂದು ಕ್ಯಾಪ್ಚರ್ ಎಂಟ್ರಿ ಅದೊಂದು ನೆಗೆಟಿವ್ ಬಿಟ್ಟರೆ ನಾನು ಎಲ್ಲದೂ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೊಂಡಿದ್ದೀನಿ ಮೊಬೈಲ್ನ ನೀವು ಸ್ನೇಹಿತಿಯರು ಕ್ಲಾಸ್ಮೇಟ್ಸ್ ಒಟ್ಟಾದಾಗ ಈ ಮೊಬೈಲ್ ಬಗ್ಗೆ ಏನು ಮಾತುಕತೆ ನಡೆಯುತ್ತೆ ನಿಮ್ಮ ಅಧ್ಯಾಪಕರು ಹಿರಿಯರು ಇದ್ರ ಬಗ್ಗೆ ಕೊಡೋ ಎಚ್ಚರಿಕೆ ಬಗ್ಗೆ ನಿಮ್ಮಲ್ಲಿ ತುಂಬಾ ಪಾಸಿಟಿವ್ ಆದ ಮಾತುಕತೆ ನಡೀತದ ಅಥವಾ ಏ ಅದ್ ಬಿಡ ಅಂತ ಗೆಲ್ಲಿ ಮಾಡೋದು ಅದೇನು ಆಗ್ಲಿಕ್ಕಿಲ್ಲ ಏನಾಗ್ಲಿಕ್ಕಿಲ್ಲ ನಾವ್ ಯೂಸ್ ಮಾಡುವ ಹೀಗೆ ಉಡಾಪೆಯ ಮಾತುಗಳು ಏನು ಬರ್ತವೆ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ಸ್ ಅವರೆಲ್ಲ ಆನ್ಲೈನ್ ಇಂದ ಬಹಳಷ್ಟು ತೊಂದರೆ ಪಟ್ಟಿದ್ದಾರೆ ಅದನ್ನ ನಾನು ಕಣರಿ ನೋಡಿದಾಗ ನನಗೆ ಕೆಲವು ಸತಿ ಎಚ್ಚರಿಕೆ ಆಗ್ತಿತ್ತು ಓ ಹಿಂಗಾದ್ರೆ ಹಿಂಗಾಗತ್ತೆ ಅದೊಂದು ನನಗೆ ಒಂದು ಗೈಡ್ಲೈನ್ಸ್ ತರ ಆಗ್ತಿತ್ತು ಹಿಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ಅಂತ ಆದ್ರೆ ನನ್ನ ಪೇರೆಂಟ್ಸ್ ನಂಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಮಾಡ್ತಿರಲಿಲ್ಲ ಅವ್ರು ನನ್ನ ಫುಲ್ ಟ್ರಸ್ಟ್ ನನ್ನ ಮೇಲೆ ತುಂಬಾ ಟ್ರಸ್ಟ್ ಇದೆ ಅವರಿಗೆ ನಾನು ಅದನ್ನ ಉಳ್ಸ್ಕೊಂಡಿದ್ದೀನಿ ನಾನು ಯಾವುದೇ ರೀತಿಯ ಒಂದು ಒಂದು ಕೆಟ್ಟ ಒಂದು ಉದ್ದೇಶಕ್ಕೆ ಯಾವುದೇ ರೀತಿಗೂ ಬಳಸಿಲ್ಲ ನನ್ನ ಮೊಬೈಲ್ನ ಆದರೆ ಆದ್ರೆ ಟೀಚರ್ಸ್ ಎಲ್ಲ ತುಂಬಾ ಸಜೆಸ್ಟ್ ಮಾಡ್ತಾರೆ ಈಗ ನಮಗೆ ಏನಾಯ್ತಂದ್ರೆ ಈಗ ಎನ್ ಇ ಪಿ ಸಿಲೆಬಸ್ ಇಂದ ಎಲ್ಲದೂ ನ್ಯೂ ಸಿಲೆಬಸ್ ಆಗಿದ್ ಕಾರಣ ನಮಗೆ ಬುಕ್ ಕೂಡ ಸಿಗ್ತಾ ಇರ್ಲಿಲ್ಲ ಎಲ್ಲದೂ ಎಜುಕೇಶನ್ ಆಗಲಿ ಪಿ ಡಿ ಎಫ್ ಆಗಲಿ ನೋಟ್ಸ್ ಆಗಲಿ ಎಲ್ಲ ಮೊಬೈಲ್ ಅಲ್ಲೇ ನೋಡ್ಬೇಕಾದ ಸ್ಥಿತಿ ಇತ್ತು ನಮಗೆ ಸೊ ಅದಕ್ಕೆ ಯೂಸ್ ಮಾಡ್ತಿದ್ವಿ ಆದ್ರೆ ನನ್ನ ಕೆಲವು ಫ್ರೆಂಡ್ಸ್ ಅದನ್ನ ಬೇಡ ಯೂಸ್ ಮಾಡ್ತಾ ಇದ್ರು ಎಚ್ಚರಿಕೆ ಅದರಿಂದ ಚೇಂಜ್ ಆದವರು ಇದಾರೆ ಅದರಿಂದ ಪರಿಣಾಮಕ್ಕೊಳಗಾದವರು ಇದಾರೆ ಕಲ್ತಿದೀನಿ ಹಾಗೆ ಈಗ ಇಂಟರ್ನೆಟ್ ಇರುವಂತಹ ಮೊಬೈಲ್ ಫೋನ್ ಇದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಹೇಳಿದ್ರಿ ನೀವು ಅದರಿಂದ ಪ್ರಯೋಜನ ಪಡ್ಕೊಂಡುದನ್ನು ಹೇಳಿದ್ರಿ ಇದರಿಂದ ಎಷ್ಟೋ ತರದ ಮೋಸಗಳು ನಡೀತಾವೆ ಅದರಲ್ಲೂ ಮುಖ್ಯವಾಗಿ ಯುವ ಜನರನ್ನ ಟ್ರ್ಯಾಪ್ ಮಾಡುವಂತಹದ್ದು ಮೋಸ ಮಾಡುವಂತಹ ಬ್ಲಾಕ್ ಮೇಲ್ ಮಾಡುವಂತಹದ್ದು ಕ್ಯಾರೆಕ್ಟರ್ ಅಸಾಸಿನೇಷನ್ ಶೇಮಿಂಗ್ ಇದೆಲ್ಲ ತುಂಬ ನಡೀತದೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಏನೂ ಗೊಡವಿಲ್ಲದೆ ಬೆಂಕಿಗೆ ಹೋಗಿ ಹಾತೆ ಬಿದ್ದಾಗೆ ಬಿದ್ದು ಹೋಗ್ತಾರೆ ನಿಮಗೆ ಈ ಬಗ್ಗೆ ಎಚ್ಚರಿಕೆ ಕೊಡೋರಿದ್ದಾರಾ ಅಥವಾ ನೀವಾಗಿಯೇ ನಾನು ತುಂಬ ಜಾಗ್ರತೆ ಮಾಡಬೇಕು ಅಪಾಯ ಇದೆ ಅಪಾಯ ಇದೆ ಇದರ ಅಪಾಯದ ಬಗ್ಗೆ ನೀವು ಎಷ್ಟು ಜಾಗೃತಿ ವಹಿಸಿದ್ದೀರಿ ನಿಮ್ಮ ಕ್ಲಾಸ್ಮೇಟ್ಸಲ್ಲೇ ಈ ಅಪಾಯದ ಬಗ್ಗೆ ಏನೂ ಕಾಳಜಿ ಇಲ್ಲದೆ ಹೋಗಿ ಪುನಃ ಪುನಃ ಅಪಾಯ ತಂದುಕೊಳ್ಳೋರಿದ್ದಾರಾ ನೀವು ಈ ಅಪಾಯದ ಬಗ್ಗೆ ಎಷ್ಟು ಜಾಗೃತರಾಗಿದ್ದೀರಿ ನನ್ನ ಫ್ರೆಂಡ್ಸ್ ನೋಡೇ ನಾನು ಸುಮಾರ್ ಕಲ್ತಿದ್ದೀನಿ ನಂಗೆ ಮೊಬೈಲ್ ಬಗ್ಗೆ ಹೆಚ್ಚು ನಂಗೆ ಈಗಲೂ ಸಹ ಈಗ ನಾನು ಸ್ವಲ್ಪ ಅಪ್ಡೇಟ್ ಆಗ್ತಿದ್ದೀನಿ ಹೊರತು ನಂಗೆ ಮೊದಲು ಏನೂ ಗೊತ್ತಿರ್ಲಿಲ್ಲ ನಂಗೆ ಇನ್ಸ್ಟಾಗ್ರಾಮ್ ಅಂದ್ರೆ ಏನಂತ ಏನು ಗೊತ್ತಿರಲಿಲ್ಲ ಫ್ರೆಂಡ್ಸೇ ನಂಗೆ ಅಕೌಂಟ್ ಎಲ್ಲಾ ಕ್ರಿಯೇಟ್ ಮಾಡಿ ಕೊಟ್ಟಿದ್ರು ನಂಗೆ ಆಗ ತುಂಬಾ ಅಂದ್ರೆ ಹೇಗ್ ಯೂಸ್ ಮಾಡೋದಂತನೂ ಗೊತ್ತಿರ್ಲಿಲ್ಲ ಆಗ ನಾನು ಬ್ಯಾಡ್ ವೇಲ್ ಹೋಗೋ ಅಂತ ಟೈಮ್ ಕೂಡ ಇತ್ತು ಆದ್ರೆ ನನ್ನ ಫ್ರೆಂಡ್ಸ್ ಹೇಗೆ ಯೂಸ್ ಮಾಡಿದ ಅದೆಲ್ಲ ನೋಡಿ ನನಗೆ ಒಂದು ಎಚ್ಚರಿಕೆ ಗೊತ್ತಾಯ್ತು ಮತ್ತೆ ನನ್ನ ಪೇರೆಂಟ್ಸ್ ಕೂಡ ಹೇಳ್ತಿದ್ರು ಅದನ್ನ ಎಷ್ಟು ಯೂಸ್ ಮಾಡ್ಬೇಕು ಅಷ್ಟೇ ಯೂಸ್ ಮಾಡು ಏನಕ್ಕೆ ಯೂಸ್ ಮಾಡ್ಬೇಕು ಅದಕ್ಕೆ ಯೂಸ್ ಮಾಡ ಅಂತ ಹೇಳ್ತಿದ್ರು ಕಡೆಗೆ ಈಗ ಲೋಕಲ್ ಆಗಿ ನಾವು ನ್ಯೂಸ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ ಯಾವ ಯಾವ ತರ ಒಂದು ಕೇಸಸ್ ಎಲ್ಲ ಬರ್ತಿರತ್ತೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಪಬ್ಲಿಕ್ ಅಕೌಂಟ್ ಆಗಿ ಯಾವ್ದೇ ರೀತಿಯ ಒಂದು ನಮ್ಮ ಫೋಟೋನಲ್ಲೇ ಅಪ್ಲೋಡ್ ಮಾಡಬಾರ್ದು ಅದು ಹೇಗೆ ನಮ್ದು ಪ್ರೈವಸಿ ಇಲ್ಲದೆ ಹೇಗೆ ಅದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡತ್ತೆ ಅದೆಲ್ಲ ಅದ್ ಎಚ್ಚರಿಕೆ ವಹಿಸ್ಬೇಕಾಗೋದ ಒಂದು ವಿಷಯ ಆಗಿರತ್ತೆ ಅದೇ ರೀತಿ ಅಂದ್ರೆ ಅದಕ್ಕೆ ಎವ್ರಿ ಟೈಮ್ ಅದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗತ್ತೆ ಅಂತ ಹೇಳಕ್ ಆಗಲ್ಲ ಪಾಸಿಟಿವ್ ಆಗು ಇಂಪ್ಯಾಕ್ಟ್ ಆಗತ್ತೆ ಬಟ್ ಸ್ವಲ್ಪ ಎಚ್ಚರಿಕೆ ಇರಬೇಕು ನಮಗೆ ಗೊತ್ತಿಲ್ದೇನೆ ನಿಮ್ಮ ಬ್ಯಾಂಕಿಗೆ ಹತ್ತು ಸಾವಿರ ಕ್ರೆಡಿಟ್ ಆಗಿದೆ ಅಂತೆಲ್ಲ ಕೆಲವು ಲಿಂಕ್ಸ್ ಎಲ್ಲ ಕಳಿಸ್ತಾರೆ ಅದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು ಅದನ್ನ ಫಸ್ಟ್ ಎಕ್ಸಾಮಿನ್ ಮಾಡಬೇಕು ಅದು ಅದು ವೆರಿಫೈಡ್ ಅವ್ರ ಅನ್ವೆರಿಫೈಡ್ ಮೆಸೇಜ್ ಅಂತ ನೋಡ್ಬೇಕು ಮತ್ತೆ ದುಡ್ಡಿನ ಆಸೆಗೋಸ್ಕರ ಯಾವುದೋ ಮೊಬೈಲಲ್ಲಿ ಯಾವುದಾದ್ರು ಬರೋ ಲಿಂಕ್ನೆಲ್ಲ ಓದ್ಬಾರ್ದು ಮತ್ತೆ ಈಗ ಈಗೀಗ ವಾಟ್ಸ್ಆಪಲ್ಲೆಲ್ಲ ನಿಮಗೆ ಫ್ರೀ ಲ್ಯಾಪ್ಟಾಪ್ ಸಿಗತ್ತೆ ಹತ್ತು ಸಾವಿರ ಸಿಗುತ್ತೆ ಅನ್ನೋ ನ್ಯೂಸ್ಗಳೆಲ್ಲ ಜಾಸ್ತಿ ಹರಿದಾಡ್ತಿದಾವೆ ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು ಯಾರು ಫ್ರೀ ಆಗಿ ಲ್ಯಾಪ್ಟಾಪು ಕೊಡಲ್ಲ ಏನು ಕೊಡಲ್ಲ ಯಾವುದೇ ಯೂಸ್ ಇಲ್ಲದೆ ಅವ್ರನ್ನ ಅದು ನಮ್ಮನ್ನ ಟ್ರ್ಯಾಪ್ ಮಾಡೋಕ್ಕೆ ಅವರು ಒಂದು ಐಡಿಯಾ ಇಟ್ಟಿರೋದದು ಸೊ ನಾವು ಅದ್ ಎಷ್ಟು ಜಾಗ್ರತೆ ಇರ್ತೀವಿ ಆ ವಿಷಯದ ಬಗ್ಗೆ ಗೊತ್ತಾಗಿಲ್ಲ ಅಂದ್ರೆ ಒಂದು ಐದಾರು ಜನ ಹತ್ರ ವಿಚಾರಿಸಿ ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಇದುವರೆಗೆ ಮೊಬೈಲ್ ಬಳಕೆ ಹಾಗೂ ಸಾಮಾಜಿಕ ಜಾಲತಾಣಗಳ ಮಿತಿ ಮೀರಿದ ಬಳಕೆಯಿಂದ ವಿದ್ಯಾರ್ಥಿಗಳು ಮತ್ತು ಯುವಜನಾಂಗದ ಮೇಲೆ ಬೀರಿದ ಪ್ರಭಾವಗಳ ಕುರಿತು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇಲ್ಲಿನ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿದಿರಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಹಕರಿಸಿದ ಪ್ರಾಂಶುಪಾಲರಿಗೆ ಬೋಧಕ ವೃಂದದವರಿಗೆ ಧನ್ಯವಾದಗಳು ಎಳುಗರೆ ಇದು ಇಂದಿನ ಯುವವಾಣಿ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ